ಸೆಪ್ಟೆಂಬರ್ 3 2020 ರಾಶಿ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷರಾಶಿ ಜಲವೃತ್ತಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿರುತ್ತದೆ. ನೆರೆಹೊರೆಯವರ ಹಾಗೂ ಹಿತಶತ್ರುಗಳ ಕಾಟದಿಂದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಕಂಡುಬಂದವು. ವಾಸಸ್ಥಳದ ಬದಲಾವಣೆ ಇದೆ. ವೃಷಭ ರಾಶಿ ವಿಲಾಸಿ ಸಾಮಗ್ರಿಗಳ ವ್ಯವಹಾರ ತಕ್ಕ ಮಟ್ಟಿಗೆ ಲಾಭ ತರಲಿದೆ. ಮಕ್ಕಳಿಗೆ ಪ್ರವಾಸದಿಂದ ಸಂತಸ, ದೇವತಾ ಸಂದರ್ಶನದಿಂದ ಹಿರಿಯರಿಗೆ ಸಮಾಧಾನ ತರಲಿದೆ. ಕೃಷಿ ಕಾರ್ಯಕ್ಕೆ ಹಿತಕರವಾದ ವಾತಾವರಣವಿದೆ. ಮಿಥುನ ರಾಶಿ ಬಹುದಿನದ ಋಣಬಾಧೆಯು ನಿವಾರಣೆಯಾಗಲಿದೆ. ಪತ್ನಿಗೆ ಆಭರಣ ಖರೀದಿ ಇರುತ್ತದೆ. ಗೃಹ ನಿರ್ಮಾಣದಂತಹ ಮಹತ್ಕಾರ್ಯದ ಚಿಂತನೆ ಸಾಕಾರಗೊಳ್ಳಲಿದೆ. ವಯಸ್ಕರಿಗೆ ಮದುವೆ ಯೋಗವಿದೆ. ಕರ್ಕ ರಾಶಿ ಹಿರಿಯರಿಗೆ ಶೀತ ಕಫ ಬಾಧೆಯಿಂದ ಅನಾರೋಗ್ಯವಾದಿತು. ಪಾಲುದಾರಿಕೆಯಲ್ಲಿ ವಂಚನೆ ಪ್ರಕರಣ ನಡೆಯಲಿದೆ. ದೇವತಾ ಕಾರ್ಯಗಳಿಗೆ ಸಂಚಾರ ಒದಗಿ ಬರಲಿದೆ. ದಾಯಾದಿಗಳಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು ಏಳುವುದು. ಸಿಂಹರಾಶಿ ಹಿರಿಯರ ದೇಹಾರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿರಿ. ಕಾಂಟ್ರಾಕ್ಟ್ ವೃತ್ತಿಯವರಿಗೆ ಉತ್ತಮ ಆದಾಯವಿರುತ್ತದೆ. ಆಗಾಗ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರುತ್ತದೆ. ಆಹಾರದಲ್ಲಿ ವ್ಯತ್ಯಯ. ಕನ್ಯಾ ರಾಶಿ ಆಗಾಗ ಅಡಚಣೆಗಳಿಂದಲೇ ಕಾರ್ಯ ಸಾಧನೆಯಾದಿತು. ಸ್ತ್ರೀಯರಿಗೆ ಅನಾವಶ್ಯಕ ಅಪವಾದ ಬಾಕಿ ತೋರಿ ಬರಲಿದೆ. ಮನೆಯಲ್ಲಿ ಅಸಮಾಧಾನ ವಾತಾವರಣವಿರುತ್ತದೆ. ಅನಿರೀಕ್ಷಿತ ವಸ್ತುಗಳ ಖರೀದಿಗಾಗಿ ಖರ್ಚು. ತುಲಾರಾಶಿ ಕೊಟ್ಟ ಸಾಲ ಮರಳಿಬಾರದು. ಅಧಿಕ ಖರ್ಚು ಜೊತೆಗೆ ರಕ್ತದೊತ್ತಡದಂತಹ ಕಾಯಿಲೆಯು ಬಾಧಿಸಲಿದೆ. ಪ್ರಾಮಾಣಿಕತೆಗೆ ಬೆಲೆ ತಪ್ಪಿ ವಂಚನೆಗೆ ಮಾನ್ಯತೆ ದೊರಕಲಿದೆ. ಮಕ್ಕಳ ಶಿಕ್ಷಣದಲ್ಲಿ ಉನ್ನತ ಅಭಿವೃದ್ಧಿ ಇರುವುದು. ವೃಶ್ಚಿಕ ರಾಶಿ ದೇವತಾ ಕಾರ್ಯಗಳಿಂದ ಸಮಾಧಾನ ದೊರಕಲಿದೆ. ತಂದೆಗೆ ಆರೋಗ್ಯ ಹಾನಿ ಸಂಭವವಿದೆ. ಆದರೆ ಆದಾಯ ಉತ್ತಮವಿರುವುದರಿಂದ ಕಾರ್ಯ ಸಾಧನೆಯಾಗಲಿದೆ. ಬಂಧು ವರ್ಗದಲ್ಲಿ ಮಧ್ಯಸ್ಥಿಕೆ ಮಾಡಲು ಹೋಗದಿರಿ. ಧನುರಾಶಿ ಹಣದ ಮುಗ್ಗಟ್ಟು ಆಗಾಗ ಸರಿದೂಗಿಸಲು ಹೆಣಗಾಟ ಮಾಡಬೇಕಾದಿತು. ನಿರಂತರ ಕಾರ್ಯಭಾರದಿಂದ ಬಿಡುವು ದೊರೆಯಲಾರದು. ಯೋಗ್ಯ ವಯಸ್ಕರು ಕಂಕಣ ಬಲ ಹೊಂದಲಿದ್ದಾರೆ. ಅಧಿಕ ಉದ್ವೇಗ ಬೇಡ. ಮಕರ ರಾಶಿ ನೂತನ ಗೆಳೆತನ ಕಾರ್ಯ ಸಾಧನೆಗೆ ಅನುಕೂಲವಾಗಲಿದೆ. ನೌಕರ ವರ್ಗಕ್ಕೆ ಆದಾಯವು ಉತ್ತಮ. ಸರ್ಕಾರಿ ಅಧಿಕಾರಿಗಳು ಆಗಾಗ ವ್ಯಾಪಾರಿ ವರ್ಗದವರಿಗೆ ಸಮಸ್ಯೆ ತಂದಾರು. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿತು. ಕುಂಭರಾಶಿ ಹಿರಿಯರಿಗೆ ಪ್ರವಾಸ ಯಾತ್ರಾದಿಗಳಿಂದ ಸಮಾಧಾನವಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ. ಬಂಧು ವರ್ಗದಲ್ಲಿ ಶುಭಮಂಗಲ ಕಾರ್ಯವೂ ನಡೆಯಬಹುದು. ಮನೆಯೊಡತಿಗೆ ಆರೋಗ್ಯ ಹಾನಿ. ಮೀನರಾಶಿ ಕ್ರಯ ವಿಕ್ರಯಗಳಲ್ಲಿ ಹೆಚ್ಚಿನ ಲಾಭವಿದೆ. ಬಂಧು ವರ್ಗದವರ ಕಿರಿಕಿರಿಗಳು ಕಾರ್ಯ ಸಾಧನೆಗೆ ಅಡ್ಡಿಯಾಗಲಿದೆ. ಕೋರ್ಟ್ ಕಚೇರಿಯ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಮನಸ್ಸು ಶಾಂತವಾಗಿಟ್ಟುಕೊಳ್ಳಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.